ಐ ಫ್ರೆಂಡ್ಸ್ ನಾನು ನಿಮ್ಮ ಅಲಿಕ್ಕಿ ಶೆಟ್ಟಿ ರಾಬರ್ಟ್ ಎಷ್ಟು ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ಜನಕ್ಕೆ ಇನ್ನೂ ಡೌಟ್ ಇದೆ ಸೊ ಮೊದಲನೇದಾಗಿ ಮೂವಿ ಟೀಮ್ ಅವರು ಹೇಳಿದ್ದು ನಾಲ್ಕು ಭಾಷೆಯಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಸೊ ಅದಾದ ನಂತರ ರೀಸೆಂಟಾಗಿ ಒಂದು ಇಂಟರ್ವ್ಯೂನಲ್ಲಿ ಆಗಿ ಕನ್ಫರ್ಮ್ ಮಾಡಿದ್ರು ನಾಲ್ಕು ಭಾಷೆಯಲ್ಲಿ ಬರ್ತಲ್ಲ ಎರಡು ಭಾಷೆಯಲ್ಲಿ ರಿಲೀಸ್ ಇದ್ದೀವಿ ಕನ್ನಡ ಮತ್ತು ತೆಲುಗಲ್ಲಿ ಅಂತ ಸೊ ಈಗ ಪ್ರೊಡ್ಯೂಸರ್ ಉಮಾಪತಿಯವರು ಒಂದು ತಲೆಗೆ ಉಳ ಬಿಟ್ಟಿದ್ದಾರೆ ಸೊ ಅದೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಆ್ಯಂಡ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಟ್ವಿಟರಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಮಿಸ್ ಮಾಡಿದೆ ಫಾಲೋ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ಪ್ರೊಡ್ಯೂಸರ್ ಉಮಾಪತಿ ಅವರು ತಲೆಗೊಂದು ಹುಳ ಬಿಟ್ಟಿದ್ದಾರೆ ಸೊ ಅದೇನಪ್ಪ ಅಂತಂದರೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ರಾಬರ್ಟ್ ನ ಐದು ಲ್ಯಾಂಗ್ವೇಜ್ ಅಫಿಷಿಯಲ್ ಪೋಸ್ಟರ್ ಗಳನ್ನ ಪೋಸ್ಟ್ ಮಾಡಿದ್ದಾರೆ ಜಸ್ಟ್ ಒನ್ ಅವರ್ ಆಗಿದೆ ಆ ಸ್ಟೋರಿನ ಅವ್ರು ಅಪ್ಲೋಡ್ ಮಾಡಿ ಸೊ ಹೋಗಿ ನೀವು ಕೂಡ ನೋಡಬಹುದು ಎಸ್ ಇವಾಗ ಆ ಶಾಟ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಎಸ್ ನೋಡ್ತಾ ಇದೀರಲ್ಲ ರಾಬರ್ಟ್ ಚಿತ್ರದ ಐದು ಭಾಷೆಯ ಅಫಿಷಿಯಲ್ ಪೋಸ್ಟರ್ ಗಳಿದು ಒಂದು ಹಿಂದಿ ಕನ್ನಡ ಮಲಯಾಳಂ ಮತ್ತೆ ತಮಿಳು ಮತ್ತು ತೆಲುಗು ಎಸ್ ಐದು ಭಾಷೆಗಳಲ್ಲಿ ರಾಬರ್ಟ್ ಬರುತ್ತೆ ಅನ್ನೋ ರೀತಿಯಲ್ಲಿ ಐದು ಅಫಿಷಿಯಲ್ ಪೋಸ್ಟರ್ಗಳನ್ನ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ಕೊಂಡಿದ್ದಾರೆ ಇದು ನಿಜಕ್ಕೂ ಸಾಕಷ್ಟು ಜನಕ್ಕೆ ಒಂದು ಖುಷಿಯನ್ನು ಕೊಟ್ಟರೆ ಇನ್ನು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದೆ ಕಾರಣ ಏನಪ್ಪ ಅಂತಂದರೆ ರೀಸೆಂಟಾಗಿ ಅವರ ಒಂದು ಇಂಟರ್ವ್ಯೂನಲ್ಲಿ ಎರಡು ಭಾಷೆ ಅಂತ ಅನೌನ್ಸ್ ಮಾಡಿದರು ಕನ್ನಡ ಮತ್ತು ತೆಲುಗು ಈಗ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿರುವ ಸ್ಟೋರಿ ಪ್ರಕಾರ ರಾಬರ್ಟ್ ಐದು ಭಾಷೆಯಲ್ಲಿ ಬರುತ್ತೆ ಅನ್ನೋ ರೀತಿಯಲ್ಲಿ ಐದು ಅಫಿಷಿಯಲ್ ಪೋಸ್ಟರ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಇದು ನಿಜಕ್ಕೂ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ನನಗನ್ಸಿದ ಪ್ರಕಾರ ಅಂದರೆ ಈಗ ಏಪ್ರಿಲ್ ನೈನ್ತ್ಗೆ ಮೂವಿ ರಿಲೀಸ್ ಆಗಬೇಕಾಯಿತು ಬಟ್ ಲಾಕ್ಡೌನ್ ಕಾರಣದಿಂದ ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆಯಿತು ಮತ್ತು ಶೂಟಿಂಗ್ಸ್ ಎಲ್ಲ ಸ್ಟಾಪ್ ಆಯಿತು ಸೊ ಇದರಿಂದ ಮೂವಿ ಟೀಮ್ ಅವ್ರಿಗೆ ಸಾಕಷ್ಟು ಟೈಮ್ ಸಿಕ್ಕಿದೆ ಮೇ ಬಿ ಈ ಕಾರಣದಿಂದಾಗಿ ಅವರು ಅವರ ಒಪಿನಿಯನ್ನ ಚೇಂಜ್ ಮಾಡಿಕೊಂಡು ಎರಡರಿಂದ ಐದು ಭಾಷೆಯಲ್ಲಿ ರಿಲೀಸ್ ಮಾಡೋಣ ಅಂತ ಅಂತ ಫಿಕ್ಸ್ ಆಗಿರ್ಬೋದೇನೋ ಇದನ್ನು ಮೂವಿ ಟೀಮ್ ಅವರೇ ಅಫಿಷಿಯಲ್ ಆಗಿನ್ನೇನು ಅನೌನ್ಸ್ ಮಾಡ್ತಾರೆ ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ಸೊ ಅಟ್ ಪ್ರೆಸೆಂಟ್ ನೀವು ಉಮಾಪತಿಯವರ ಸ್ಟೋರಿಯನ್ನು ಓಪನ್ ಮಾಡಿ ನೋಡಿದ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಸೊ ಅದರಲ್ಲಿ ಅವರು ಅಪ್ಲೋಡ್ ಮಾಡಿರೋ ಪ್ರಕಾರ ರಾಬರ್ಟ್ ಐದು ಭಾಷೆಯಲ್ಲಿ ಬರ್ತಾ ಇದೆ ಅನಿಸುತ್ತೆ ಒಂದು ವೇಳೆ ಫಸ್ಟು ಕನ್ನಡ ಮತ್ತು ತೆಲುಗಲ್ಲಿ ರಿಲೀಸ್ ಮಾಡಿ ಆಮೇಲೆ ಮೂರು ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡ್ಬೋದು ಯಾವ ರೀತಿ ಏನು ಅಂತ ಗೊತ್ತಿಲ್ಲ ಮೇ ಬಿ ಇವಾಗ ನೆಕ್ಸ್ಟು ಲಾಕ್ಡೌನ್ ಎಲ್ಲ ಓಪನ್ ಆದಮೇಲೆ ಹೆಂಗಿದ್ರು ಅಫಿಷಿಯಲ್ ಆಗಿ ಮೂವಿ ಟೀಮ್ ಅವರು ಇಂಟರ್ವ್ಯೂಗಳಲ್ಲಿ ಕಾಣಿಸ್ಕೊಳ್ತಾರೆ ಪ್ರೆಸ್ ಮೀಟನ್ನು ಕರೀತಾರೆ ಆವಾಗ ಈ ವಿಚಾರದ ಬಗ್ಗೆ ಅನೌನ್ಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ನನ್ನ ಒಪಿನಿಯನ್ ಪ್ರಕಾರ ರಾಬರ್ಟ್ ಟೀಸರ್ ಮತ್ತು ಪೋಸ್ಟರ್ನ ಕ್ವಾಲಿಟಿಯನ್ನು ನೋಡಿದ್ರೆ ರಾಬರ್ಟ್ನ ಆರಾಮಾಗಿ ಐದು ಭಾಷೆಗಳಲ್ಲಿ ರಿಲೀಸ್ ಮಾಡ್ಬೋದು ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ಇದೊಂದು ವಿಚಾರ ನನಗೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ಸ್ಟೋರಿ ನೋಡಿ ಶಾಕ್ ಆಯಿತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಂಡ್ ನೀವು ಕೂಡ ಈಗ ಹೋಗಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಅದರಲ್ಲಿ ಐದು ಪೋಸ್ಟರ್ಗಳನ್ನ ಅವರು ಸ್ಟೋರಿಯಾಗಿ ಅಪ್ಲೋಡ್ ಮಾಡಿದ್ದಾರೆ ಎಸ್ ಇದಿಷ್ಟು ಹೇಳ್ತಾ ಈ ವಿಡಿಯೋಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಆಗಿದ್ರೆ ಗೊತ್ತೇ ಇದೆಯಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರ್ಯಾದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್